ಅಪ್ಸರೆಯಾಗಿ ದೇವಲೋಕದಲ್ಲಿ ಇದ್ದಂಥವಳು ಭೂಮಿಯ ಮೇಲೆ ಒಬ್ಬ ರಾಜನ ತಾಯಿಯಾದಂತಹ ಕಥೆ ನಿಮಗೆ ಗೊತ್ತಾ ಇದು ಭಕ್ತಿ ಸ್ಟುಡಿಯೋದಲ್ಲಿ ವಿಶೇಷ ನಮಸ್ಕಾರ ನನ್ನ ಆರ್ಜುನಿಕಿತಾ ತುಂಬ ಹಿಂದೆ ತೃಣಬಿಂದು ಅನ್ನುವಂತಹ ಒಬ್ಬ ಋಷಿ ಘೋರವಾದಂತಹ ತಪಸ್ಸನ್ನ ಮಾಡ್ತಾ ಇರ್ತಾರಂತೆ ಈ ತಪಸ್ಸಿನ ಶಕ್ತಿಯಿಂದ ಎಲ್ಲಿ ನಮ್ಮೆಲ್ಲರನ್ನೂ ಕೂಡ ಮೀರಿ ಬಿಡ್ತಾನೋ ಅಂತ ಹೇಳಿ ಇಂದ್ರನಿಗೆ ಒಂದು ರೀತಿಯಲ್ಲಿ ಹೆದರಿಕೆ ಉಂಟಾಗುತ್ತೆ ಅದಕ್ಕೆ ಆತನ ತಪೋಭಂಗ ಮಾಡೋದಿಕ್ಕೆ ಅಂತ ಹೇಳಿ ಹರಿಣಿ ಎನ್ನುವಂತಹ ತುಂಬಾ ಸುಂದರವಾಗಿರುವಂತಹ ಒಬ್ಬ ಅಪ್ಸರೆಯನ್ನ ಭೂಮಿಗೆ ತಪೋಭಂಗವನ್ನ ಮಾಡೋದಿಕ್ಕೆ ತೃಣಬಿಂದುವಿನ ತಪಸ್ಸನ್ನ ಭಂಗ ಮಾಡೋದಿಕ್ಕೆ ಅಂತ ಹೇಳಿ ಕಳಿಸಿಕೊಡ್ತಾನೆ ಸರಿ ಇಲ್ಲಿ ತೃಣಬಿಂದುವಿನ ತಪೋ ಭಂಗ ಮಾಡೋದಿಕ್ಕೆ ತನ್ನ ಒಡೆಯನಾಗಿರುವಂತಹ ಇಂದ್ರ ಹೇಳಿದಾನೆ ಅಂತ ಹೇಳಿ ಹರಿಣಿ ಬರ್ತಾಳೆ ಆದ್ರೆ ತಪೋ ಭಂಗಕ್ಕೆ ಪ್ರಯತ್ನ ನಡೀತಾ ಇರಬೇಕಾದ್ರೆ ತ್ರೀಣ ಬೆಂದು ಏನು ಮಾಡ್ತಾನೆ ಸಿಟ್ಟಿನಿಂದ ಈಕೆಗೆ ಶಾಪವನ್ನ ನೀಡಿ ಬಿಡ್ತಾರಂತೆ ಋಷಿಗಳು ಆ ಶಾಪ ಏನಾಗಿತ್ತು ಅಂತ ಹೇಳಿದ್ರೆ ದೇವಲೋಕದಲ್ಲಿ ನೀನು ಅಪ್ಸರೆಯಾಗಿದ್ದೀಯಾ ಆದ್ರೆ ನೀನು ನನ್ನ ಶಾಪದಿಂದ ಈಗ ಭೂಮಿಯಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ನೀನು ಹುಟ್ಟುತ್ತೀಯಾ ಅಂತ ಹೇಳಿ ಸರಿ ಈಗ ಕಾಡಿ ಬೇಳಿ ದೇವಲೋಕದಲ್ಲಿ ಅಪ್ಸರೆ ಅಂತ ಹೇಳಿದ್ರೆ ಅಷ್ಟಿಷ್ಟು ಚಿಕ್ಕ ವಿಚಾರನ ಆದ್ರೆ ಭೂಮಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ದೇವಲೋಕದಲ್ಲಿ ಇರುವಂತವರಿಗೆ ಒಂದು ರೀತಿಯಲ್ಲಿ ನರಕಕ್ಕೆ ಬಂದ ಹಾಗೆ ಕಾಡಿ ಬೇಡಿ ಕೇಳ್ಕೊಳ್ತಾಳೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಇಂದ್ರ ಹೇಳಿರೋ ಮಾತನ್ನ ನಾನು ಕೇಳಿದೆ ಅದನ್ನ ನಾನು ಪಾಲಿಸಲೇಬೇಕಾಗಿತ್ತು ಹಾಗಾಗಿ ನಿಮ್ಮ ತಪೋ ಭಂಗ ಮಾಡೋದಿಕ್ಕೆ ಅಂತ ಹೇಳಿ ಭೂಮಿಯ ಮೇಲೆ ಬಂದೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕಾಡಿ ಬೇಡಿ ಕೇಳ್ಕೊಳ್ತಾಳೆ ನಂತರ ತ್ರಿಣ ಬಿಂದು ಋಷಿ ಏನು ಮಾಡ್ತಾರೆ ಸರಿ ಇಷ್ಟೆಲ್ಲ ಕೇಳ್ಕೊಳ್ತಿದ್ದಾಳಲ್ಲ ಈಗ ಕೊಟ್ಟ ಶಾಪವನ್ನ ವಾಪಸ್ ತಗೊಳಕ್ ಆಗೋದಿಲ್ಲ ಏನು ಮಾಡಬಹುದು ಕೊಂಚ ಬದಲಾವಣೆ ಮಾಡಬಹುದು ನೀನು ಭೂಮಿಯ ಮೇಲೆ ಒಬ್ಬ ಮಹಿಳೆಯಾಗಿ ಹುಟ್ಟಿ ಬರ್ತೀಯ ಸ್ತ್ರೀಯಾಗಿ ಆದ್ರೆ ನೀನು ಒಬ್ಬ ಮಹಾನ್ ಆಜನಿಗೆ ಜನ್ಮವನ್ನ ನೀಡ್ತೀಯಾ ನಂತರ ಒಂದು ದಿನ ನಿನ್ನ ಸಂಸಾರವೆಲ್ಲ ಆದ ಮೇಲೆ ಒಂದು ದಿನ ಆಕಾಶದಿಂದ ನಿನ್ನ ಮೇಲೆ ಒಂದು ಹೂ ಬೀಳುತ್ತೆ ಒಂದು ಹೂವಿನ ಹಾರ ಬೀಳುತ್ತೆ ನಂತರ ನೀನು ವಾಪಸ್ ಹರಿಣಿಯಾಗಿ ಅದೇ ಅಪ್ಸರೆಯಾಗಿ ಮತ್ತೆ ದೇವಲೋಕದಲ್ಲಿ ಕಾಣಿಸ್ಕೊಳ್ತೀಯಾ ಅಂತ ಹೇಳಿ ಆಯ್ತು ಈಗ ಈ ಶಾಪ ಕೊಂಚ ಸ್ವಲ್ಪ ಪರವಾಗಿಲ್ಲ ನಾನು ಭೂಮಿಯಲ್ಲೇ ಇರಬೇಕು ಅಂತಿಲ್ಲ ಕಡೆ ಪಕ್ಷ ವಾಪಸ್ ನಾನು ಬರಬಹುದು ಅಂತ ಹೇಳಿ ಹರಿಣಿ ಸ್ವಲ್ಪ ಸಮಾಧಾನಗೊಳ್ತಾಳೆ ನಂತರ ಆಕೆ ಇಂದುಮತಿಯಾಗಿ ವಿದರ್ಭ ರಾಜ್ಯದ ರಾಜನ ಭೋಜರಾಜನ ಮಗಳಾಗಿ ಹುಟ್ಟಿ ಬರ್ತಾಳೆ ಸ್ವಯಂವರ ನಡೆಯುತ್ತೆ ನಂತರ ಈಕೆಯ ಕೈ ಹಿಡಿದದ್ದು ಯಾರು ಗೊತ್ತಾ ಅಜಮಹಾರಾಜ ಈ ಇಂದುಮತಿ ಮತ್ತೆ ಅಜ ಮಹಾರಾಜ ದಂಪತಿಗಳಿಗೆ ಹುಟ್ಟಿರುವಂತಹ ಮಗನೆ ದಶರಥ ಶ್ರೀರಾಮಚಂದ್ರನ ತಂದೆ ದಶರಥ ಹುಟ್ಟಿ ಆದ ಮೇಲೆ ಒಂದು ಸಲ ಹಾಗೆ ದಶರಥನ ತಂದೆ ತಾಯಿ ಈ ಇಂದುಮತಿ ಮತ್ತೆ ಅಜ ಮಹಾರಾಜ ಹಾಗೆ ಉಪವನದಲ್ಲಿ ಸಂಚರಿಸ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ವಾಕ್ ಅಂತ ಹೋಗ್ತಾ ಇರಬೇಕಾದ್ರೆ ಆಕಾಶದಲ್ಲಿ ನಾರದ ಮುನಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚರಿಸ್ತಾ ಇರಬೇಕಾದ್ರೆ ಹೂವಿನ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಇದು ಈಕೆಯ ಮೇಲೆ ಬೀಳುತ್ತೆ ನಂತರ ಹಾಗೆ ಈ ಮನುಷ್ಯ ಶರೀರವನ್ನ ಬಿಟ್ಟು ವಾಪಸ್ ಅಪ್ಸರೆಯಾಗಿ ದೇವಲೋಕವನ್ನ ತಲುಪ್ತಾಳಂತೆ ಹೀಗೆ ಹರಿಣಿ ಎನ್ನುವಂತಹ ಅಪ್ಸರೆ ಇಂದು ಮತೆಯಾಗಿ ಭೂಮಿಯ ಮೇಲೆ ಹುಟ್ಟಿ ಬಂದದ್ದು ಅಷ್ಟೇ ಅಲ್ಲ ದಶರಥ ಮಹಾರಾಜನ ತಾಯಿಯಾಗಿರುವಂತಹ ಈ ಕಥೆ ನಿಮ್ಗೆ ಹೇಗನಿಸ್ತು ಅನ್ನೋದನ್ನ ನಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿದ್ದಾಗೆ ಇದು ಭಕ್ತಿ ಸ್ಟುಡಿಯೋದ ವಿಶೇಷ ನಿಮ್ಮ ಜೊತೆ ನನ್ನ ಆಚೆ ನಿಕ್ಕಿತ್ತ ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್